ರತನ್ ಟಾಟಾ ಅಮರ. ರತನ್ ಟಾಟಾ ಅವರಿಗೆ ಅಂತಿಮವಾಗಿ ಸಾಕಷ್ಟು ಜನ ಸಂತಾಪವನ್ನು ಸೂಚಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರತನ್ ಟಾಟಾಗೆ ಅಂತಿಮ ವಿದಾಯವನ್ನು ಹೇಳಲಾಗುತ್ತದೆ. ಮುಂಬೈನ NCPA ಮೈದಾನದಲ್ಲಿ ವರ್ಲಿ ಅತ್ತ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ವರ್ಲಿ ಚಿತಾಗಾರದಲ್ಲಿ ಪಾರ್ಸಿ ಪದ್ಧತಿಯಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತದೆ. ದೇಶದ ಖ್ಯಾತ ಉದ್ಯಮಿ ರತನ್ ಟಾಟಾ ಅವರನ್ನ ಕಳ್ಕೊಂಡು ಭಾರತದ ಅದೆಷ್ಟೋ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ, ಬೇಸರದಲ್ಲಿದ್ದಾರೆ. ಖ್ಯಾತ ಉದ್ಯಮಿ ರತನ್ ಟಾಟಾ ಅಂತಿಮ ಯಾತ್ರೆ ನಡೀತಾ ಇದೆ. ಮುಂಬೈನ NCPA ಮೈದಾನದಿಂದ ವರ್ಲಿ ಅತ್ತ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ವರ್ಲಿ ಚಿತಾಗಾರದಲ್ಲಿ ಪಾರ್ಸಿ ಪದ್ಧತಿಯಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತದೆ. ರತನ್ ಟಾಟಾ ಅವರ ಸಾಧನೆಯನ್ನು, ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನು, ಸಮಾಜಮುಖಿ ಕಾರ್ಯಗಳನ್ನು ಯಾವ ಭಾರತೀಯರು ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಎಣಿಸಿದರೆ ಅವರು ಭಾರತದ ನಂಬರ್ 1 ಉದ್ಯಮಿ ಸ್ಥಾನದಲ್ಲಿ ಕುಳಿತು ಬಿಡಬಹುದಿತ್ತೇನು. ಆದರೆ ತನ್ನ ಉದ್ಯಮದಲ್ಲಿ ಬಂದಂಥ ಲಾಭಾಂಶದಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡಿದರು, ಅದೆಷ್ಟೋ ಸವಾಲುಗಳನ್ನು ಸ್ವೀಕರಿಸಿದರು. ಚಾಲೆಂಜ್ ಮಾಡಿದರೆ ರತನ್ ಟಾಟಾ ರೀತಿಯಲ್ಲಿ ಚಾಲೆಂಜ್ ಮಾಡಬೇಕು ಎನ್ನುವಂಥದ್ದನ್ನು ಕಲಿಸಿಕೊಟ್ಟಿದ್ದು ಭಾರತೀಯರಿಗೆ ಅದು ರತನ್ ಟಾಟಾ ಅವರು. ಅವರನ್ನು ಕಳ್ಕೊಂಡಂಥ ಭಾರತದ ಜನರು ದುಃಖ ತಪ್ತರಾಗಿದ್ದಾರೆ, ಬೇಸರದಲ್ಲಿದ್ದಾರೆ. ಉಪ್ಪಿನಿಂದ ಹಿಡಿದು ವಿಮಾನ ಯಾನದ ತನಕ ರತನ್ ಟಾಟಾ ಅವರು ನಿರ್ವಹಿಸದ ಉದ್ಯಮ ಇಲ್ಲ. ಅಷ್ಟರ ಮಟ್ಟಿಗೆ ರತನ್ ಟಾಟಾ ಉದ್ಯಮ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆ ಅವಿಸ್ಮರಣೀಯ, ಅನನ್ಯ. ಅಂತಿಮ ಯಾತ್ರೆ ಸಾಗ್ತಾ ಇದೆ. ಮುಂಬೈನ NCPA ಮೈದಾನದಿಂದ ವರ್ಲಿ ಅತ್ತ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ರತನ್ ಟಾಟಾ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು. ಗೃಹ ಸಚಿವ ಅಮಿತ್ ಶಾಗೆ ಏಕನಾಥ್ ಶಿಂದೆ ಕೂಡ ಸಾಥ್ ಕೊಟ್ಟರು. ದೇಶ ಕಂಡಂಥ ಮಹಾನ್ ವ್ಯಕ್ತಿ ರತನ್ ಟಾಟಾ ಮುಂಬೈನ NCPA ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಗೆಯೇ ರತನ್ ಟಾಟಾ ಅವರ ಅಂತ್ಯಕ್ರಿಯೆಯಲ್ಲಿ
ಕೇಂದ್ರ ಸಚಿವರಾಗಿರುವಂತ ಅಮಿತ್ ಶಾ ಅವರು ಕೂಡ ಭಾಗಿ ಆಗಲಿದ್ದಾರೆ ಗೃಹ ಸಚಿವರಿಗೆ ಏಕನಾಥ್ ಶಿಂದೆ ಕೂಡ ಇದೇ ವೇಳೆ ಅವರ ಜೊತೆಗಿದ್ದರು ನಾನಾಗ್ಲೇ ಹೇಳ್ತಾ ಇದ್ದೆ ರತನ್ ಟಾಟಾ ಅವರ ಸಾಧನೆ ಎಂತದ್ದು ಅಂತ ಹೇಳಿ ದೇಶಕಂಡ ಮಹಾನ್ ವ್ಯಕ್ತಿ ಉದ್ಯಮ ಮಾತ್ರ ಅಲ್ಲ ಅವರು ಸಲ್ಲಿಸಿದಂತ ಸೇವೆ ಇದೆಯಲ್ಲ ನಿಜಕ್ಕೂ ಅನನ್ಯ ರತನ್ ನೇವಲ್ ಟಾಟಾ ಭಾರತದ ಪ್ರಮುಖ ಕೈಗಾರಿಕೋದ್ಯಮಿ ಟಾಟಾ ಗ್ರೂಪ್ನ ನಾಯಕತ್ವ ಮತ್ತು ಜಾಗತಿಕ ಸಂಘಟಿತವಾಗಿ ಅದರ ಗಮನಾರ್ಹ ರೂಪಾಂತರಕ್ಕೆ ಟಾಟಾ ಸಂಸ್ಥೆಯ ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕ್ಷಿಯಾದವರು ರತನ್ ಟಾಟಾ ಇದೆಲ್ಲದಕ್ಕಿಂತ ಉದ್ಯಮವನ್ನ ಹೊರತುಪಡಿಸಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿಯಾಗಿ ಅವರು ಜೀವನದಲ್ಲಿ ಅನುಸರಿಸಿದಂತ ಮೌಲ್ಯಗಳು ದೇಶಕ್ಕೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನೀಡಿದಂತ ಕೊಡುಗೆ ಇದೆಯಲ್ಲ ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲೂ ಕೂಡ ಇದು ಶಾಶ್ವತವಾಗಿ ಉಳಿಯುತ್ತೆ ಅಂತ ಗಮನಾರ್ಹ ಸೇವೆಯನ್ನು ಸಲ್ಲಿಸಿದಂತ ಭಾರತದ ದಿಗ್ಗಜ ಉದ್ಯಮಿ ರತನ್ ಟಾಟಾ ಅವರನ್ನ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷಣಕ್ಕೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕಾಗುತ್ತೆ 1991 ರಿಂದ 2012 ರವರೆಗೆ ಟಾಟಾ ಸನ್ಸ್ನ ಅಧ್ಯಕ್ಷರಾಗಿ ಸೇವೆಯನ್ನು ರತನ್ ಟಾಟಾ ಅವರು ಸಲ್ಲಿಸಿದ್ರು ಟಾಟಾ ಗ್ರೂಪ್ನ ಗಮನಾರ್ಹ ಬೆಳವಣಿಗೆಯಲ್ಲಿ ಅವರ ಪಾತ್ರ ಅನನ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಭಾರತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಟಾ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಇವರ ಕೊಡುಗೆ ಇದೆಯಲ್ಲ ನಿಜಕ್ಕೂ ಗಮನಾರ್ಹ ಜಾಗ್ವಾರ್ ಲ್ಯಾಂಡ್ ರೋವರ್ ಹೀಗೆ ಜಾಗತಿಕ ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಂಡರು ನಿಜವಾದ ಆವಿಷ್ಕಾರವನ್ನು ಪ್ರತಿಪಾದಿಸಿದ ಅವರು ನ್ಯಾನೋ ಕಾರನ್ನು ಬಿಡುಗಡೆ ಮಾಡಿ ಭಾರತದ ಬಡ ಜನರು ಕೂಡ ಸಾಮಾನ್ಯ ವರ್ಗದವರು ಕೂಡ ಕಾರಲ್ಲಿ ಓಡಾಡಲಿ ಎನ್ನುವಂಥ ನಿಟ್ಟಿನಲ್ಲಿ ನ್ಯಾನೋ ಕಾರನ್ನು ಪರಿಚಯಿಸಿದರು ಅಂಥ ಉದ್ಯಮಿಯನ್ನು ಕಳೆದುಕೊಂಡ ಭಾರತದ ಜನರು ಇವತ್ತು ಬೇಸರದಲ್ಲಿದ್ದಾರೆ ರತನ್ ಟಾಟಾ ಭಾರತದಲ್ಲಿ ಎಂದಿಗೂ ಅಮರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ 2012 ರವರೆಗೆ ಟಾಟಾ ಸನ್ಸ್ನ ಅಧ್ಯಕ್ಷರಾಗಿ ರತನ್ ಟಾಟಾ ಅವರು ಸೇವೆಯನ್ನು ಸಲ್ಲಿಸಿದರು ಟಾಟಾ ಸಂಸ್ಥೆಯ ಗಮನಾರ್ಹ ಬೆಳವಣಿಗೆಯಲ್ಲಿ ಇವರು ನೀಡಿದಂಥ ಕೊಡುಗೆ ನಿಜಕ್ಕೂ ಶ್ಲಾಘನೀಯ ನಾನಾಗಲೇ ಹೇಳ್ತಾ ಇದ್ದೆ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಟಾ ಸಂಸ್ಥೆ ಹೇಗೆ ಹೆಸರು ಮಾಡ್ತು ಹೇಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಿಕೊಳ್ತಾ ಹೋಗ್ತು ನಿಜಕ್ಕೂ ಅವರು ಮಾಡಿದಂಥ ಕೆಲವೊಂದಿಷ್ಟು ಕೆಲಸಗಳೇ ಅದಕ್ಕೆ ಸಾಕ್ಷಿ ನಾನಾಗಲೇ ಹೇಳಿದೆ ಜಾಗ್ವಾರ್ ಲ್ಯಾಂಡ್ ರೋವರ್ ಹೀಗೆ ಕೋರಸ್ ಸ್ಟೀಲ್ನಂತಹ ಜಾಗತಿಕ ಕಂಪನಿಗಳನ್ನು ಅವರು ಸ್ವಾಧೀನಪಡಿಸ್ಕೊಂಡ್ರು ನಿಜವಾದ ಆವಿಷ್ಕಾರ ಇದನ್ನು ಪ್ರತಿಪಾದಿಸಿದ್ದು ರತನ್ ಟಾಟಾ ಅವರು ನ್ಯಾನೋ ಕಾರ್ನ ವಿಚಾರಕ್ಕೂ ಬರೋದಾದರೆ ಭಾರತದ ಬಡ ಜನರು ಜನಸಾಮಾನ್ಯರು ಕೂಡ ಕಾರ್ನಲ್ಲಿ ಓಡಾಡಲಿ ಎನ್ನುವಂಥ ನಿಟ್ಟಿನಲ್ಲಿ ಅವರ ಸಂಸ್ಥೆಯ ಪರಿಕಲ್ಪನೆಯಲ್ಲಿ ಮೂಡಿಬಂದಿದ್ದು ನ್ಯಾನೋ ಕಾರ್ ನಿಜಕ್ಕೂ ಭಾರತೀಯರು ರತನ್ ಟಾಟಾ ಅವರ ಸೇವೆಯನ್ನು ಅಥವಾ ಅವರ ಉದ್ಯಮ ಕ್ಷೇತ್ರವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಉಪ್ಪಿನಿಂದ ಹಿಡಿದು ವಿಮಾನಯಾನದ ತನಕ ತನ್ನ ಉದ್ಯಮವನ್ನು ವಿಸ್ತರಿಸಿಕೊಂಡು ಹೋದವರು ರತನ್ ಟಾಟಾ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ